ಮೈಸೂರು ಡಿಸೆಂಬರ್ 9ರ ವಿಶ್ವ ಭ್ರಷ್ಟಾಚಾರ ವಿರೋಧಿ ದಿನದಂದು ಲಂಚಮುಕ್ತ ಭಾರತಕ್ಕಾಗಿ ಒತ್ತಾಯಿಸಿ ಭ್ರಷ್ಟಾಚಾರ ನಿರ್ಮೂಲನಾ ಸಮಿತಿ ವತಿಯಿಂದ ಪ್ರತಿಭಟನೆ ನಡೆಯಿತು. ನಗರದ ಕೋರ್ಟ್ ಮುಂಭಾಗ ಗಾಂಧಿ ಪ್ರತಿಮೆ ಬಳಿ ಇಂದು ನಡೆದ ಪ್ರತಿಭಟನೆಯಲ್ಲಿ ಪಾಲ್ಗೊಂಡ ಪ್ರತಿಭಟನಾಕಾರರು ಮಾತನಾಡಿ, ಲಂಚಮುಕ್ತ ದೇಶ ನಿರ್ಮಾಣವಾಗಬೇಕೆಂದರೆ ಸರ್ಕಾರದ ಭ್ರಷ್ಟಾಚಾರ ನಿಗ್ರಹ ಸಂಸ್ಥೆಗಳಿಂದ ಸಾಧ್ಯವಿಲ್ಲ. ಭ್ರಷ್ಟಾಚಾರಕ್ಕೆ ಮೂಲ ಕಾರಣ ಜನರಲ್ಲಿ ಇರುವ ಅತಿಯಾದ ಆಸೆ ಮತ್ತು ಉದ್ದೇಶವಾಗಿರುತ್ತದೆ. ನಾಗರಿಕರು ಸ್ವಾರ್ಥದ ಆಸೆಯಿಂದ ದೂರವಾಗಿ ಪ್ರಾಮಾಣಿಕ ಜೀವನವನ್ನು ನಡೆಸಿದಲ್ಲಿ ಭ್ರಷ್ಟಾಚಾರವನ್ನು ಭಾರತದಿಂದ ತೊಲಗಿಸಬಹುದು ಎಂದು ಹೇಳಿದರು. ಪ್ರತಿಭಟನೆಯಲ್ಲಿ ಪ್ರಧಾನ ಸಂಚಾಲಕ ರಾಜೇಶ್ ಗಡಿ, ಸಹ ಸಂಚಾಲಕ ಗದಾಧರ, ಸಮಿತಿಯ ಸದಸ್ಯರುಗಳಾದ ಡೈರಿ ವೆಂಕಟೇಶ್, ಶಶಿಧರ್, ಸಂಗಾಪುರ, ರಾಜ್ ಗೋಪಾಲ್ ಸೇರಿದಂತೆ ಮತ್ತಿತರರು ಭಾಗಿಯಾಗಿದ್ದರು. ವರದಿ ಮಧುಸೂದನ್ ಆರ್, ಶ್ರೀಗರಿ ನ್ಯೂಸ್, ಮೈಸೂರು. ಅಂತಾರಾಷ್ಟ್ರೀಯ ಭ್ರಷ್ಟಾಚಾರ ವಿರೋಧಿ ದಿನ ಅಂತೇಳಿ ವಿಶ್ವಸಂಸ್ಥೆ ಘೋಷಣೆಯನ್ನು ಮಾಡಿದೆ. ಜಗತ್ತಿನಾದ್ಯಂತ ವ್ಯಾಪಕವಾಗಿ ಹರಡ್ತಾ ಇರತಕ್ಕಂಥ ಈ ಒಂದು ಭ್ರಷ್ಟಾಚಾರ ಎಲ್ಲ ಕ್ಷೇತ್ರದಲ್ಲಿ ಪೆಡಂಭೂತವಾಗಿ ಕಾಡ್ತಾ ಇದೆ. ಈ ಭ್ರಷ್ಟಾಚಾರ ಇಡೀ ವಿಶ್ವಾದ್ಯಂತ ತೊಲಗಬೇಕು, ಭ್ರಷ್ಟಾಚಾರದ ವಿರುದ್ಧ ಜನ ಜಾಗೃತರಾಗಬೇಕು ಅನ್ನೋ ಆಶಯದಿಂದ ವಿಶ್ವಸಂಸ್ಥೆ ಈ ದಿನವನ್ನು ಆಚರಿಸ್ತಾ ಇದೆ. ಅದೇ ರೀತಿ ಆಶಯವನ್ನು ಹೊತ್ತುಕೊಂಡು ನಾವು ನಮ್ಮ ದೇಶವೂ ಕೂಡ ಭ್ರಷ್ಟಾಚಾರ ಮುಕ್ತವಾಗಬೇಕು, ನಮ್ಮೆಲ್ಲರ ಮನಸ್ಸಿನಿಂದ, ನಮ್ಮೆಲ್ಲರ ಮನೆಗಳಿಂದ, ಪ್ರತಿಯೊಬ್ಬರ ಮನಸ್ಸಿನಿಂದ ಭ್ರಷ್ಟಾಚಾರ ತೊಲಗಿದರೆ ಮಾತ್ರ ಈ ದೇಶದಲ್ಲಿ ಭ್ರಷ್ಟಾಚಾರ ತೊಲಗ್ಬೋದು. ಯಾವುದೇ ಭ್ರಷ್ಟಾಚಾರ ನಿಗ್ರಹ ಇಲಾಖೆ ಆಗ್ಬೋದು, ಲೋಕಾಯುಕ್ತ ಆಗ್ಬೋದು, ಇವತ್ತೆಲ್ಲ ಹಲ್ಕಿತ್ನಂತಾಗಿದೆ. ಇದಕ್ಕೆ ಯಾರದೇ ಸಹಕಾರ ಸಿಗ್ತಾ ಇಲ್ಲ. ನಾವು ಭ್ರಷ್ಟಾಚಾರಕ್ಕೆ ಇಂಬು ಕೊಡಲಿಲ್ಲ ಅಂದರೆ ಯಾವುದೇ ಅಧಿಕಾರಿ ಭ್ರಷ್ಟಾಚಾರ ಮಾಡೋಕ್ಕಾಗಲ್ಲ. ಸಾರ್ವಜನಿಕರು ಜಾಗೃತರಾಗಬೇಕು, ಭ್ರಷ್ಟಾಚಾರವನ್ನು ಮೂಲೋತ್ಪಾಟನೆ ಮಾಡೋದಕ್ಕೆ ಎಲ್ಲರೂ ಕೈ ಜೋಡಿಸ್ಬೇಕು ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಒಂದು ಜನಜಾಗೃತಿಗಾಗಿ ಸಾಂಕೇತಿಕ ಪ್ರತಿಭಟನಾ ಧರಣಿಯನ್ನು ಭ್ರಷ್ಟಾಚಾರ ನಿರ್ಮೂಲನಾ ಸಮಿತಿ ಮೈಸೂರಿನಿಂದ ಮಾಡ್ತಾ ಇದ್ದೀವಿ. ಗದಾಧರ್, ಸಹಸಂಚಾಲಕರು, ಭ್ರಷ್ಟಾಚಾರ ನಿರ್ಮೂಲನಾ ಸಮಿತಿ ಮೈಸೂರು. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ಶ್ರೀಗರಿ.